ಹಲೋ ಫ್ರೆಂಡ್ಸ್ ಇದು ಅತ್ರಿ ಶಾಲಾ ಮೋಜಿನ ಗಣಿತದ ಸೀರೀಸ್ಗೆ ಸ್ವಾಗತ ಇಲ್ಲಿ ಒಂದು ವರ್ಗವನ್ನು ಕೊಡಲಾಗಿದೆ ಆ ವರ್ಗದ ಒಳಗೆ ಕೆಲವು ಸಂಖ್ಯೆಗಳನ್ನು ಬರೆಯಲಾಗಿದೆ ಆದರೆ ಒಂದು ವರ್ಗದಲ್ಲಿ ಮಾತ್ರ ಪ್ರಶ್ನಾರ್ಥಕ ಚಿಹ್ನೆಯನ್ನ ನೀಡಲಾಗಿದೆ ಆ ಪ್ರಶ್ನಾರ್ಥಕ ಚಿಹ್ನೆಗೆ ನೀವು ಸರಿಯಾದ ಉತ್ತರವನ್ನ ಹೇಳಬೇಕು ಉತ್ತರವನ್ನ ಹೇಳೋದಕ್ಕೆ ನಾನ್ ನಿಮಗೆ ಹದಿನೈದು ಸೆಕೆಂಡುಗಳ ಸಮಯವನ್ನ ಕೊಡ್ತೀನಿ ನಿಮ್ಮ ಸಮಯ ಈಗ ಶುರು ಆಗತ್ತೆ ಉತ್ತರ ದೊರಕಿದೀಯ ಸ್ನೇಹಿತ್ರೆ ನಿಮ್ಗೆ ಅಭಿನಂದನೆಗಳು ಈಗ ಬನ್ನಿ ನೋಡೋಣ ಇದಕ್ಕೆ ಹೇಗೆ ಉತ್ತರವನ್ನ ಕಂಡುಹಿಡಿಯೋದು ಅಂತ ಈಗ ಈ ವರ್ಗದ ಒಂದು ಮೂಲೆಯಲ್ಲಿರುವ ಸಂಖ್ಯೆಗಳನ್ನ ತೆಗೆದುಕೊಂಡಾಗ ಅಂದ್ರೆ ಆ ಸಂಖ್ಯೆಗಳು ಹನ್ನೆರಡು ನಾಲ್ಕು ಮೂರು ಇವೆಲ್ಲವನ್ನ ಸೇರಿಸಿದಾಗ ನಮಗೆ ಹತ್ತೊಂಬತ್ತು ಉತ್ತರ ದೊರಕ್ತಾ ಇದೆ ಅದೇ ರೀತಿ ಇನ್ನೊಂದು ಮೂಲೆಯ ಸಂಖ್ಯೆಗಳನ್ನು ತೆಗೆದುಕೊಂಡು ಏಳು ಹತ್ತೊಂಬತ್ತು ಮೂರು ಇವೆ ಇವನ್ನ ಸೇರಿಸಿದಾಗ ನಮಗೆ ಇಪ್ಪತ್ತೊಂಬತ್ತು ಉತ್ತರ ದೊರಕ್ತಾ ಇದೆ ಅದೇ ರೀತಿಯಾಗಿ ಇನ್ನೊಂದು ಮೂಲೆಯಲ್ಲಿರುವಂತಹ ಸಂಖ್ಯೆಗಳು ಇಪ್ಪತ್ತು ಒಂದು ಮತ್ತು ಹದಿನೆಂಟು ಈ ಸಂಖ್ಯೆಗಳನ್ನ ಸೇರಿಸಿದಾಗ ಮೂವತ್ತೊಂಬತ್ತು ಉತ್ತರ ದೊರಕ್ತಾ ಇದೆ ಆದ್ದರಿಂದ ಹದಿನೈದು ಎರಡು ಮತ್ತು ಹತ್ತೊಂಬತ್ತನ್ನ ಸೇರಿಸಿದಾಗ ನಮಗೆ ಮೂವತ್ತಾರು ಉತ್ತರ ದೊರಕ್ತಾ ಇದೆ ಮೂವತ್ತಾರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆದ್ರಿಂದ ನಾವು ಪ್ರಶ್ನಾರ್ಥಕ ಚಿಹ್ನೆ ಹೊಂದಿರುವಂತಹ ಜಾಗದಲ್ಲಿ ಮೂವತ್ತಾರು ಎಂಬ ಸಂಖ್ಯೆಯನ್ನ ಉತ್ತರವಾಗಿ ಬರೀಬೇಕು ಇದೇ ರೀತಿಯ ಇನ್ನೂ ಹೆಚ್ಚಿನ ಗಣಿತದ ಸಮಸ್ಯೆಗಳು ಹಾಗೂ ಒಗಟುಗಳಿಗಾಗಿ ನಮ್ಮ ಅತ್ರಿ ಪಾಠಶಾಲಾ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಅದರೊಟ್ಟಿಗೆ ಡಬ್ಲ್ಯೂ 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 ಡಾಟ್ ಅತ್ರಿ ಡಾಟ್ ಕಾಮ್ಗೆ ಭೇಟಿ ಕೊಡಿ ಧನ್ಯವಾದಗಳು